ಹಾಯ್ ದೋಸ್ತರ, ನಮಸ್ಕಾರ. ಎಲ್ಲರೂ ಹೆಂಗಿದ್ರಪ್ಪ, ಎಲ್ಲರೂ ಆರಾಮದ್ರಿ ಅಂತೇಳಿ ತಿಳ್ಕೊತೀನಿ. ದೋಸ್ತರ, ಇವತ್ತಿನ ವಿಡಿಯೋದೊಳಗೆ ನಾನು ಏನು ತಿಳಿಸ್ಕೊಡಕತ್ತೀನಪ್ಪ ಅಂತಂದ್ರೆ, ನನ್ನ ಮರಿಗಳನ್ನ ಏನು ತೊಗೊಂಡಿದ್ದು ನೋಡ್ರಿ, ನನ್ನ ಮರಿಗಳನ್ನ ನಾನು ಸೇಲ್ ಮಾಡಿದೆ, ಎಲ್ಲ ಮರಿ ಸೇಲ್ ಮಾಡಿಬಿಟ್ಟೆ. ನಿಮ್ಗೆ ಹೇಳಿರಲಿಲ್ಲ ನಾನು ಸೇಲ್ ಮಾಡಿನಿ ಅಂತೇಳಿ. ಮತ್ತು ವಿಡಿಯೋ ಮಾಡೋಕ್ಕೆ ಸ್ವಲ್ಪ ಲೇಟ್ ಆಯಿತು. ಯಾಕಪ್ಪ ಅಂತಂದ್ರೆ, ನಾನು ಇಲ್ಲೇ ನಮ್ಮ ಲೋಕಲ್ ಹುಡುಗರಿಗೆ ಕೊಟ್ಟೆ. ನಾನು ಲೋಕಲ್ ಹುಡುಗರಿಗೆ ಯಾಕೆ ಕೊಟ್ಟನಪ್ಪ ಅಂತಂದ್ರೆ, ನೀವೆಲ್ಲ ಬೆಂಗಳೂರಿನೇ ಕೊಡ್ತೀರಿ, ಆ ಕಡೆ ಅವ್ರಿಗೆ ಕೊಡ್ತಿರಲ್ರಿ, ಯಾಕೆ ಹಿಂಗೆ ಬಜಾರಿಗೆ ಹೊಡೆದು ಮಾಡಿದ್ರಿ ಅಂತ. ದೋಸ್ತರು ನೋಡಿರಿ, ಇಲ್ಲಿ ಲೋಕಲ್ನವರೆಲ್ಲ ಏನಪ್ಪ ಅಂದ್ರೆ, ಬಜಾರ್ನಿಗೆ ಅಂದರೆ ಲೋಕಲ್ನವ್ರ ಅಂದರೆ ಫಾರ್ಮ್ನವರೆಲ್ಲ ಏನು ಮಾಡ್ತಾರಪ್ಪ, ಬಜಾರ್ನಾಗ ಬಂದು ಕಟ್ರೆ ರೇಟ್ನ ಜಾಸ್ತಿ ಕೇಳ್ತಾರೆ. ಇಲ್ಲಿ ಫಾರ್ಮಿಗೆ ಬಂದ್ರಪ್ಪ ಅಂತಂದ್ರೆ ರೇಟ್ ಕಡಿಮೆ ಕೇಳ್ತಾರೆ. ಬಜಾರ್ನಾಗ ಅದು 13 ತೊಗೊಂಡೋಕ್ಕಾರ, 14 ತೊಗೊಂಡೋಕ್ಕಾರ, ಆದರೆ ಇಲ್ಲಿ ಬಂದು 10,000 ಕೊಡಲಿ, 11,000 ಕೊಡಲಿ ಅಂತ ಈ ರೀತಿಯಾಗಿ ಕೇಳ್ತಾರೆ. ಒಟ್ಟು ನನ್ನ ಹೇಳಿದ ಪ್ರಕಾರ, ನನ್ನ ಕಾಂಟ್ಯಾಕ್ಟ್ ಒಳಗೆ ಒಂದು 100-150 ಮಂದಿ ಫಾರ್ಮರ್ಸ್ ಅದಾರ. ಅದರಾಗ ಕೆಲವೊಬ್ಬರು ಮರಿಗಳನ್ನ ಮಾರ್ಕೊಂಡಿಲ್ಲ, ಈ ವರ್ಷ ಬಕ್ರೀದಿಗೆ ಮರಿಗಳನ್ನ ಸೇಲ್ ಮಾಡ್ಕೊಂಡಿಲ್ಲ, ಅವ್ರಿಗೊಂದು ಸರಿಯಾದ ಆದಾಯ ಬರಲಾರಕ್ಕೆ. ಕೆಲವೊಬ್ಬರು ಏನು ಮಾಡ್ರಪ್ಪ ಅಂದ್ರೆ ಮಾರ್ಕೊಂಡಾರ, ಆದ್ರೆ ಅದ್ರ ಲೆಕ್ಕದಾಗ ನೋಡ್ಕೇಶ್ ಭಾಳ ಕಡಿಮೆ ಕೇಳಾಕತ್ತಾರ ಮರಿನ. ಒಂದು 10,000 ಕೊಡಲೆ, 10,000 ಕೊಡಲೆ, 11 ಕೊಡಲೆ, ಮತ್ತೊಂದಿಷ್ಟು ಮಂದಿ ಅಲ್ಲಿ ತನಕ ಲೆವೆಲ್ ಕೇಳಿದರು. ಹಾಗಾಗಿ ನನಗೆ ಅದು ವರ್ಕೌಟ್ ಆಗಲಿಲ್ಲ, ಹಾಗಾಗಿ ನಾನು ಇರಲಿ ನೋಡೋಣ ಅಂತೇಳಿ ಸೀದಾ ಬಜಾರ್ಗೆ ಹೋದೆ. ಅಮ್ಮಿನಗಡ ಬಜಾರ್ ಒಳಗೆ ಎಲ್ಲರೂ ಹೆಂಗೆ ವ್ಯಾಪಾರ ಮಾಡ್ತಾರೆ ಅದೇ ರೀತಿ ನಾನು ನಿಂತು ವ್ಯಾಪಾರ ಮಾಡಿದೆ. ನಾನು 13 ನನ್ನ ಮರಿ ಇದ್ವಲ್ರಿ, 13,500, 14,000, 13,000, 12,500 ಈ ಥರ ನಾನು ಅಮ್ಮಿನ ಗಡ್ಡದೊಳಗೆ ಮಾರಿದ್ದೆ. ಸಣ್ಣ ಸಣ್ಣ ಮರಿನ ಅಮ್ಮಿನ ಗಡ್ಡದೊಳಗೆ ಜಾಸ್ತಿ ರೇಟ್ ಕೊಟ್ಟೆ. ಕೆರೂರೊಳಗೆ 28 ಮರಿ ತೊಗೊಂಡೋಗಿದ್ದೆ, 28 ಮರಿ ತೊಗೊಂಡೋಗಿದ್ದೆ. ಅಲ್ಲಿ ಇಳಿಸುತ್ತರೊಳಗೆ ನಮ್ಮ ದೋಸ್ತರು ಅವ್ರ ಕಡೆ ಮರಿ ತೊಗೊತೀವಿ ನಾವು. ಅವರು ಬಂದು ಕಸಿ ಮಾತಾಡಿದ್ರು, ಇನ್ನು ಹಿಡ್ಕೊಂಡು ಎಲ್ಲಿ ಮಾರೋದು, ಹಿಡ್ಕೊಂಡು ನಿಂತು ಮಾರ್ತೀವಪ್ಪ ಅಂತಂದ್ರೆ ಭಾಳ ಕಷ್ಟ. ಹಂಗಾಗಿ ನಾನು ಏನು ಮಾಡಿದ್ನಪ್ಪ ಅಂತಂದ್ರೆ ಕೊಟ್ಬಿಟ್ಟೆ, ನಾನು ಮರಿನ ಕೊಟ್ಬಿಟ್ಟೆ. ಅವ್ರು ನಿನ್ನೆ ಅಮ್ಮಿನ ಗಿಡದೊಳಗೆ ಸೇಲ್ ಮಾಡಿದವರು, ನಿನ್ನೆಲ್ಲ ಅಮೌಂಟ್ ಎಲ್ಲ ಕ್ಲಿಯರ್ ಮಾಡಿದ್ರು. ದೋಸ್ತರ, ಈ ಬ್ಯಾಚ್ ಒಳಗೆ ನನಗೆ ಲಾಭ ಆಯಿತು. ಒಂದು ತಿಂಗಳಿಗೆ ಇಲ್ಲ ಅಂದರು, ನನ್ನ ಪ್ರಕಾರ ಒಟ್ಟು 2 50 ದಿನ ಸಾಕಿ. ನಾನು 50 ದಿನದಾಗ ನನಗೆ ಎಷ್ಟು ಉಳಿತು ಅಂತ ನಾನು ಹೇಳ್ತೀನಿ ವಿಡಿಯೋ ಕೊನೆ ತನಕ ನೋಡಿರಿ. ಕೊನೆಗೆ ಲಾಭ ಕೊನೆಗೆ ಕೇಳ್ತೀನಿ. ಲಾಭ ಈಗ ಹೇಳ್ಬಿಟ್ರೆ ನೀವು ಪೂರ್ತಿ ವಿಡಿಯೋ ನೋಡೋಂಗಿಲ್ಲ. ಲೈಕ್ ಮಾಡಿರಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ದೋಸ್ತರ, ಎಲ್ಲರೂ ಅಂತಿದ್ರು, ಎಲ್ಲರೂ ಫೋನ್ ಮಾಡ್ತೀವಿ, ಏನು ಸರ್ ನೀವೆಲ್ಲ ವಿಡಿಯೋ ಮಾಡ್ತೀರಾ, ಇಂಟರ್ವ್ಯೂ ಮಾಡ್ತೀರಾ, ನಾವು ಬಕ್ರೀದಿಗೆ ಸರಿ ಮರಿನೇ ಮಾರಲಿಲ್ಲ ಹಂಗೆ ಹಿಂಗೆ ಅಂತೇಳಿ. ನಾನು ಹೇಳೋದು ಇಷ್ಟೇ, ನಿಮ್ಮ ಬಕ್ರೀದಿಗೆ ಸಾಕಿರಿ ಅಂತ ಯಾರು ಹೇಳಿದರು, ಬಕ್ರೀದಿಗೆ ಯಾಕೆ ಸಾಕ್ತೀರಿ? ಈ ಸಲ ಆಗಿದ್ದು ಅದೇ ಹೊಡೆತ, ಎಲ್ಲರೂ ಬಕ್ರೀದಿಂದ ಬಕ್ರೀದಿಗೆ ಸಾಕಿದರು, ಬಕ್ರೀದಿ ಬಿದ್ದೋಯ್ತು. ಯಾಕಪ್ಪ ಅಂದ್ರೆ ಎಲ್ಲ ಕಡೆ ಮಾಲ್ ಜಾಸ್ತಿ ಆಗಿಬಿಡುತ್ತೆ, ಇಲ್ಲಿಂದ ಎಲ್ಲಿ ಹೆವಿ ಸೇಲ್ ಆಗ್ತತಿ ಅದೇ ಏರಿಯಾದಾಗ ಭಾಳ ಐತಿ ಮಾಲ. ನನ್ನ ತೊಗೊಂಡೋಗಿ ನಿನ್ನ ತೊಗೊಂಡೋಗಿ ನನ್ನ ತೊಗೊಂಡೋಗಿ ನಿನ್ನ ತೊಗೊಂಡೋಗಿ ಅಂತೇಳಿ ಕಾಸು ಕೈ ಹಿಡಿದು ಹೇಳಿದ್ರೆ ಅವರು ಏನು ರೇಟ್ ಜಾಸ್ತಿ ಮಾಡಿ ತೊಗೊಂಡೋಗ್ರೇನ್ರಿ, ರೇಟ್ ಕಡಿಮೆ ಮಾಡೋದು ಹಂಗೆ ಬಜಾರ್ ಬಿದ್ದುಬಿಡುತ್ತೆ. ಅಲ್ಲಿ ಬೆಂಗಳೂರೊಳಗೆ ಅದು ಯಾವ್ಯಾವ ಅದವಲ್ರಿ, ಯಾವ್ಯಾವ ಸರ್ಕಲ್ ಮತ್ತು ಯಾವ ಅದಾವಲ್ಲ ಮಾರ್ಕೆಟಿಂಗ್, ಅದೆಲ್ಲ ಹೋಗಿ ನೋಡ್ರಿ ಬರೀ ಅಮ್ಮಿನ ಕಡೆ ಎಳಗನ. ಮತ್ತು ಇನ್ನೊಂದೇನ, 10 ಕೊಟ್ಟಿದ್ದೀನಿ ಒಂದು ಮುತ್ತು ಕಟ್ ಅಂತಾರೆ ನೋಡ್ರಿ, ಅಂಥ ಮರಿ ಸೇಲ್ ಆಗೈತೆ. ಒಳ್ಳೆ ಒಳ್ಳೆ ಟಾಪ್ ಟಾಪ್ ಮರಿ ಏನಿರ್ತಾರೆ ಅಂಥ ಮರಿ ಸೇಲ್ ಆಗೈತಿ. ಮತ್ತೆಲ್ಲ ಹಿಂಡಿಂಡಾಗಿ ಎಲ್ಲ ಬಲ್ಕಾಗಿ ಸಾಕ್ತಾರಲ್ಲ ಅಂತ ಸ್ವಲ್ಪ ಕಮ್ಮಾಗೈತೆ. ಮತ್ತು ಇನ್ನೊಂದು ಹೇಳ್ಬೇಕಪ್ಪ ಅಂತಂದ್ರೆ, ಮಾರ್ಕೆಟಿಂಗ್ ಟ್ಯಾಲೆಂಟ್ ಇದಾವೆ, ಆರಾಮ ಮಾರ್ಕೊಂಡನ. ಮತ್ತು ಮಾರ್ಕೆಟಿಂಗ್ ಟ್ಯಾಲೆಂಟ್ ಇರಲಾರವರು ಮರಿ ಉಳಿದಾವು. ಬಟ್ ನಾನು ಹೇಳೋದೇನಪ್ಪ ಅಂತಂದ್ರೆ, ನೀವು ಬಕ್ರೀದಿಗೋಸ್ಕರ ಸಾಕಿರ್ತಿರಲ್ಲ ಮರಿನ, ಆವಾಗಲೇ ಸೇಲ್ ಮಾಡಿದರೆ ಭಾಳ ಚಲೋ ಇತ್ತು, ನಿಮ್ಗೆ ಇನ್ನೂ 1,000-2,000 ಉಳಿತಾಯ ಆಗಿತ್ತು. ಇವಾಗ ಸೇಲ್ ಮಾಡ್ತಿರೋ ಅದೇ 1,000-2,000 ಕಡಿಮೆ ಆಗ್ತಿತ್ತು, ನಾರ್ಮಲ್ ರೇಟ್ನೇ ಹೋಗ್ಬೇಕು. ಹಾಗಾಗಿ ನಮ್ಮ ದೋಸ್ತರು ಎಲ್ಲ ಮರಿ ಉಳ್ಕೊಂಬಿಟ್ಟವು, ಏನೂ ಮಾಡೋಕ್ಕೆ ಬರೋಂಗಿಲ್ಲ. ನಮ್ಮ ಅಂಡ್ರನ್ಯಾಗ ಹೇಳ್ಬೇಕಪ್ಪ ಅಂದ್ರೆ, ನನ್ನ ಅಂಡ್ರನ್ಯಾಗ ಒಂದಿಲ್ಲ ಅಂದರೆ 150 ಮರಿ ಉಳ್ಕೊಂಡೈತಿ. ಅದು ಇನ್ನೊಂದು ತಿಂಗಳು ಮೇಯಿಸ್ಬಿಟ್ಟು ಇನ್ನೊಂದು ತಿಂಗಳಾಗಿಂದ ನಾರ್ಮಲ್ ರೇಟ್ ಇರ್ತಲ್ರಿ ಬಜಾರ್ನಾಗ, 5-10 ಹಾಕೇಶ್ ಅವ್ನು ಕ್ಲಿಯರ್ ಮಾಡೋದು, ಕ್ಲಿಯರ್ ಮಾಡಿ ಮತ್ತೆ 1,000 ಹಾಕೊಳ್ಳೋದು. ನೋಡಿರಿ, ಒಂದು ಮರಿಯಿಂದ ತಿಂಗಳಿಗೆ ನಾವು ಎಷ್ಟು ಎಕ್ಸ್ಪೆಕ್ಟ್ ಮಾಡ್ದೆ, ಬಕ್ರೀದಿಗೆ ಸಾಕ್ತಿವಲ್ಲ ಆ ಮರಿಯಿಂದಲೂ ನಾವು ಎಕ್ಸ್ಪೆಕ್ಟ್ ಮಾಡೋದು 1,000 ಎಕ್ಸ್ಪೆಕ್ಟ್ ಮಾಡ್ತೀವಿ. ಒಮ್ಮೊಮ್ಮೆ ನಮ್ಗೆ 1,500 ಬರ್ತೈತಿ, 2,000 ಬರ್ಬೋದು ಅಂತ ಇಟ್ಕೋರಿ. ಆದ್ರೆ ನಮ್ಮ ಇದ್ರಿ ಬ್ಯಾಚ್ ವೈಸ್ ಮಾಡ್ತೀವಲ್ಲ, ಅದು ಮರಿ ಹೆಂಗಿರ್ತದಪ್ಪ ಅಂತಂದ್ರೆ, ಆದರೆ ನಮಗೆ ತಿಂಗಳಿಗೆ ಅಂತ 1,000 ಎಕ್ಸ್ಪೆಕ್ಟ್ ಮಾಡ್ತೀವಿ. ಅದಕ್ಕೆ ನಾನು ಏನು ಮಾಡ್ತೇನೆ, ಬಕ್ರೀದ್ ಬ್ಯಾಚ್ ಅಂತೂ ನಾನು ಸೆಲೆಕ್ಟೇ ಮಾಡೋದಿಲ್ಲ. ಯಾಕಪ್ಪ ಅಂದ್ರೆ ಎಲ್ಲರೂ ಈಗ ನೋಡಿರಿ ಯಾವ ಕಡೆ ಟ್ರೆಂಡ್ ಇರ್ತೈತೆ ನೋಡಿರಿ, ಎಲ್ಲರೂ ಆ ಕಡೆ ನುಗ್ಗಿದ್ರೆ ಅಂತ ಇಟ್ಕೋರಿ, ರೂಟ್ ಮೇನ್ ರೋಡ್ ಹೈವೇ ಹಿಡ್ಕೊಂಡು ಹೊಂಟಿರ್ತಾರೆ ಜನ. ನಾವೇನು ಮಾಡ್ಬೇಕಪ್ಪ ಅಂದ್ರೆ ಹೈವೇ ಅವ್ರ ಹಿಂದೆ ಹೋಗಬಾರ್ದು, ನಾವು ಮತ್ತೆ ಶಾರ್ಟ್ಕಟ್ ಯಾವ್ದಾರು ನೋಡ್ಬೇಕು. ಹಂಗತ್ತೆ ನಾನು ಶಾರ್ಟ್ಕಟ್ ನೋಡೀನಿ, ನಾನು ಬಕ್ರೀದ್ ಅಂತೇಳಿ ನಾನು 13 ಮರಿ ಇದ್ದು ನಮ್ಮ ದೋಸ್ತ ಸೇಲ್ ಮಾಡಿದ, ಅವ್ನು ನಾನು ನಮ್ಮ ದೋಸ್ತ ಹಾಕೊಂಡು ಹೋದ, ಒಳ್ಳೆ ರೇಟಿಗೆ ತೊಗೊಂಡೋದ್ರೆ ಆಯಿತು, ನನ್ನ ಮರಿ ನಾನು ಪಾಸ್ ಆದ್ನಾನ.
ಉಳಿಕೆದವರೆಲ್ಲ ಪ್ರಾಬ್ಲಮ್ ಆಯ್ತು. ನಾನು ಏನು ಮಾಡಿದೆನಪ್ಪ ಅಂತಂದ್ರೆ ಎಲ್ಲರೂ ಬಕ್ರಿದಂತೆ, ನಾನು ಬಕ್ರಿದಂತ ಸಾಕಿದ್ರೆ ಪ್ರಾಬ್ಲಮ್ ಆಗಿತ್ತು. ನಾನು ಏನು ಮಾಡಿದೆನಪ್ಪ ಬಕ್ರಿಗೆ ಸ್ವಲ್ಪ ಮರಿತ ಅದನ್ನು ಕೊಟ್ಟನೆ, ಆಮೇಲೆ ನಮ್ಮ ರೂಟ್ ಬೇರೆ ಹಿಡಿದ್ ನಾನು. ಈಗ ಟ್ರೆಂಡ್ ಯಾವುದೈತಿ, ಎಲ್ಲರೂ ಬಕ್ರೀದಿಗೆ ಮಾರಕ ಮಾರದೊಳಗೆ ಬೀಜಿದ್ರು, ನಾನು ಮರಿ ತೊಗೊಂಡು ಕ್ಯಾಶೆ ಕೊಟ್ಬಿಟ್ಟೆ, ನನಗೆ ಲಾಭ ಆಯಿತು. ಮತ್ತು ನೆಕ್ಸ್ಟ್ ಹಂಗಪ್ಪ, ನಾನು ನನಗೆ ಮಟನ್ ಪರ್ಪೋಸ್ ಆದ್ರೆ ಮಾರಲಿ, ನನಗೆ ತಿಂಗಳಿಗೆ 1000 ಸಿಗಲಿ ಅಥವಾ 800 ಸಿಗಲಿ ಒಂದು ಮರಿಯಿಂದ, ನಾನು ಅದನ್ನೇ ಮಾಡ್ತೇನೆ. ಬಟ್ ಬಕ್ರೀದ್ ಬಕ್ರೀದ್ ಅಂದ್ರೆ ಹಿಂದೆ ಹೋಗಲ್ಲ ನಾನು. ಆ ಬಕ್ರೀದ್ ಹಿಂದೆ ಹೋದರೂ ಕೂಡ 10-15 ಮರಿ ಒಳಗೆ ಇರ್ತಾವೆ ಅಷ್ಟೇ, ಅದ್ರ ಮ್ಯಾಗೆ ಕಟ್ಟಲ್ಲ. ಈಗ ಮರಿ ಉಳ್ಕೊಂಡವ್ರು ಯಾರು ಹೆದರ್ಬಾಡ್ರಿ, ಯಾಕಂದ್ರೆ ಮರಿ ಯಾವತ್ತೂ ನಮ್ಗೆ ಲಾಸ್ ಮಾಡೋಂಗಿಲ್ಲವು. ನಿಮಗೆ ಬೇಕಾದ್ರೆ ನೋಡ್ರಿ, ಯಾರನ್ನ ಕರೆಸಿ ಕೇಳ್ರಿ ನೀವು, 1 ರೂಪಾಯಿ ಲಾಭದೊಳಗೆ ಇರ್ತದೆ ಅದು, ನಿಮಗೆ ಕೂಲಿ ಎಲ್ಲ ತೆಗೆದು 1 ರೂಪಾಯಿ ಲಾಭದಾಗ ಇರ್ತದೆ. ಅದು ಸ್ವಲ್ಪ ಧೈರ್ಯ ಅಷ್ಟೇ ನಮ್ಮ ಮನುಷ್ಯನಿಗೆ ಬೇಕಾಗಿದ್ದು, ಧೈರ್ಯ ಧೈರ್ಯ ಹೊಂದಿತ್ತಪ್ಪ ಅಂತಂದ್ರೆ ಎಲ್ಲ ಚಲೋ ಆಕತೆ. ನೀನು ನೋಡ್ರಿ, ನಿಮಗೊಂದು ಹೇಳ್ದೆ ಮರ್ತಿದ್ದೆ ನಾನು, ಮೊನ್ನೆ ಮಂಗಳವಾರ ಒಂದಿಷ್ಟು ಮರಿ ಹಾಕ್ಕೊಂಡಿದ್ದೆ. ಅವು ಮರಿಗಳನ್ನೆಲ್ಲ ನಾನು ನಮ್ಮ ದೋಸ್ತ ಇಲ್ಲಿರ್ತಾನೆ ನಾವು ಇಲ್ಲೇ ನಾಗಮಂಗಲ ಅಲ್ಲಿಗೆ ಕಳಿಸ್ಕೊಟ್ಟೆ. ನಾ ಮರಿನ ಎದಕ್ಕೆ ಕಳಿಸ್ಕೊಟ್ಟೆ, ನಮ್ಮ ದೋಸ್ತ ನಾನು ಏನು ಕಮಿಷನ್ ಏನಿಲ್ಲ, ನಾನು ಹೇಳಿ ನಮಗೆ ನೋಡಪ್ಪ ನೀ ಅಕಸ್ಮಾತ್ ನಿನಗೇನೋ 100 ರೂಪಾಯಿ ಲಾಭ ಆಯ್ತಪ್ಪ ಅಂದ್ರೆ ಅದ್ರ ಕೊಡು, ಇಲ್ಲಪ್ಪ ಅಂದ್ರೆ ಬೇಡ ಅಂತ ಹಾಕಿ ಕಟ್ಟು ಕಳ್ಸೀನಿ. ನಿಮಗೇನಾರು ಬೇಕಾಗಿತ್ತಪ್ಪ ಅಂತ ಅವ್ನು ಕಾಲ್ ಮಾಡಿರಿ, ಆ ನಂಬರ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಮರಿ ರೇಟ್ ಏನು ಕಡಿಮೆ ಆಗಿ ಅಂತ ತಿಳ್ಕೊಬೇಡ್ರಿ. ಸಣ್ಣ ಸಣ್ಣ ಮರಿನ ಎಲ್ಲ ಭಾಳ ಅದ, ಇಲ್ಲಿ ನಾನು ತೊಗೊಂಡಿದ್ದೆ ನನ್ನ ಮರಿನ, ನನ್ನ ಮರಿ ಎಲ್ಲ 9000 ತನಕ ಕೊಟ್ಟು ತೊಗೊಂಡಿದ್ದೆ ಅವನ, ಅದಕ್ಕೆ ಅಷ್ಟಕ್ಕೆ ಕೊಟ್ಟೆ ಅವನು ಹಾಕ್ಕೊಂಡು ಹೋಗಪ್ಪ ಅಂತೇಳಿ. ಆವಾಗಲೇ ಟ್ರಾನ್ಸ್ಪೋರ್ಟೇಷನ್ ಅದೆಲ್ಲ ಸೇರ್ಕಾಸಿ ನಾನು ಹೇಳಿದೆ, ಒಂದು 100 ರೂಪಾಯಿ ಉಳಿಯಂಗಿತ್ತಪ್ಪ ಅಂತಂದರೆ ಕೊಡು, ಇಲ್ಲಪ್ಪ ಅಂದ್ರೆ ಸಾಕು, ಮಟನ್ ಲೆಕ್ಕದಾಗಾರು ಕೊಟ್ಟರೆ ಲಾಭ ಕದೇ ಯಾಕೆ ತಲೆ ಕೆಡಿಸ್ಕೊಂತೆ ಅಂತ ಹೇಳಿದೆ. ತೊಗೊಂಡೋಗ್ಯಾನ. ಓಕೆ, ಭಾಳ ಏನೇನೋ ಮಾತಾಡಿದೆ ಅನ್ಸುತ್ತೆ, ಏನಾದ್ರು ತಪ್ಪು ಇದ್ದಲ್ಲೇ ಕ್ಷಮೆ ಇರಲಿ. ಇವಾಗ ನೋಡಿರಿ, ನಾನು ಮರಿ ಹಾಕ್ಬೇಕು, ಇನ್ನೇನು ತರಬೇಕು, ಹುಡುಕ್ಬೇಕು. ಮರಿ ರೇಟ್ ಅಂತ ಭಾಳ ಐತೆ, ಸಣ್ಣ ಮರಿ ಒಂದು 15 ಕೆಜಿ ಬರೋ ಮರಿನ 8000 ತನಕ ಮಾರುತ್ತೆ ತಮ್ಮನ ಗಡ ಬಜಾರ್ ಒಳಗೆ. ಕೇರೂರು ಒಳಗೆ ಒಂದು 200 ರೂಪಾಯಿ ಕಮ್ಮಿ ಆಗುತ್ತೆ ಅಷ್ಟ, ಅದು ಈಕ್ವಲ್ ಆಕವ. ಮತ್ತು ಇನ್ನೊಂದು ಏನು ಹೇಳೋದಪ್ಪ ಅಂತಂದ್ರೆ, ಮರಿ ಏನಾರು ನೀವು ಬಕ್ರೀದಿಗೋಸ್ಕರ ಸಾಕ್ತೀನಿ ಅನ್ನೋರು ಇದ್ರಪ್ಪ ಅಂತಂದ್ರೆ, ಮರಿನ ಉದ್ದ ಬೀಸ ಇದು ನೋಡಿ ತಗೋರಿ, 10 ಕಟ್ಟೋದಕ್ಕಿಂತ ಒಂದು 3 ಕಟ್ಟ ಅಂತೇಳಿ ಹೇಳ್ರಿ. ಹಾಗತ್ತೆ ನೀವು ಒಂದು 10 ಕೊಟ್ಟಿದ್ದಕ್ಕಿಂತ ಒಂದು ಒಳ್ಳೆ ಚಲೋ ಚಲೋ ಮರಿ ತೊಗೊಂಡು ಕಾಸು, ಉದ್ದವಿರಬೇಕು ಬೀಸಿರಬೇಕು ಕೋಣೆ ಹಂಗೆ ಇಟ್ಟಿತ್ತಪ್ಪ ಅಂತ ಮರಿ ತೊಗೊಂಡು ಕಟ್ಟಿರಿ. ಓಕೆ, ನನ್ನ ಮರಿಗೆ ಲಾಭ ಎಷ್ಟಾಯ್ತು ಅಂತ ಹೇಳ್ತೇನೆ. ದೋಸ್ತರ ಎಲ್ಲ ಖರ್ಚು ತೆಗೆದು ಕಾಸು ನನಗೆ ಒಂದು 50 ದಿನದೊಳಗೆ ಎಲ್ಲ ಖರ್ಚು ತೆಗೆದು ಒಟ್ಟಿನ ಗಿಟ್ಟಿನದೆಲ್ಲ ತೆಗೆದು ಒಂದು ಮರಿಗೆ ನನಗೆ ಒಂದು 2000 ರೂಪಾಯಿ ಉಳಿದಂಗೆ ಅಂದ್ರೆ ಲೆಕ್ಕ ಹಾಕ್ಬಿಟ್ರಿ. 2000 ಎಲ್ಲ ಜಾಸ್ತಿನೇ ಉಳಿದೈತೆ ನನಗೆ, ನಾನೇ ನಿಂತು ಮಾರಿದ್ನೆಲ್ಲ ಖುದ್ದ ಜಾಸ್ತಿನೇ ಉಳಿದೈತೆ. ಒಂದು ನನ್ನ ಪ್ರಕಾರ ಒಂದು 1.5 ಲಕ್ಷ ರೂಪಾಯಿ, 1.5 ಲಕ್ಷ ರೂಪಾಯಿ ನನಗೆ ಆದಾಯ ಆಗೈತೆ. ಬಟ್ ಇನ್ನೊಂದು ಯೋಚನೆ ಮಾಡಿರಿ, 1.5 ಲಕ್ಷ ರೂಪಾಯಿ ಅಷ್ಟೇ ಯೋಚನೆ ಮಾಡ್ತಿರಲ್ವಾ, ಈ ಥರನೂ ಯೋಚನೆ ಮಾಡಿರಿ. ಅದರಿಂದ 50 ದಿನಗಳು ಯಾವ ಥರ ನಡೆದಿತ್ತು, 50 ದಿನ ಹೆಂಗೆ ನಡೆಸಿದ ಹನುಮಂತನ್ನು ಆ 1 ಲಕ್ಷ ರೂಪಾಯಿ ತೊಗೊಳಕ್ಕಂತ ನೋಡಿರಿ. ಒಂದು ನಾನು ಆ ಒಂದು 150,000 ರೂಪಾಯಿ ನಾನು ಇವಾಗ ಲಾಭ ತೊಗೊಂಡಿನಂದ್ರೆ ಅದಕ್ಕೆ ಇನ್ವೆಸ್ಟ್ಮೆಂಟ್ ಒಂದು 5 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೆ. ಮತ್ತು ಅದರ ಒಂದಿಷ್ಟು ಮರಿಗೆ ಫುಡ್ಡು ಗಿಡ್ ಅಂತೇಳಿ ಒಂದು 60,000 ರೂಪಾಯಿ ಮಟ್ಟ ಖರ್ಚು ಮಾಡಿದ್ದೆ. ಅದನ್ನೆಲ್ಲ ತೆಗೆದುಕಾಸೆ ಉಳಿಸ್ಬೇಕಂದ್ರೆ ಭಾಳ ಕಷ್ಟ ಐತಿ. ನಿಮಗೆ ಒಂದು 5 ಲಕ್ಷ ರೂಪಾಯಿ ಅಂದರೆ 3% ನಂಗೆ ಎಷ್ಟಾಗುತ್ತೆ ಲೆಕ್ಕ ಮಾಡ್ರಿ. 3% ನಂಗೆ ಲೆಕ್ಕ ಮಾಡಿದ್ರಪ್ಪ ಅಂತಂದ್ರೆ 15,000 ರೂಪಾಯಿ ಆಯ್ತು ರೀ. 1 ಲಕ್ಷಕ್ಕೆ 3,000, 3×3 = 15,000 15,000 ರೂಪಾಯಿ ಬಡ್ಡಿ ಆಕತಿ. 2 ತಿಂಗಳಿಗೆ ಎಷ್ಟು ಆಕತಿ? 30,000 ರೂಪಾಯಿ ಬಡ್ಡಿ ಆಕತಿ ಅಲ್ವಾ. ನಾ ಹಂಗಾಗಿ ನಾ ಸ್ವಲ್ಪ ಸಹಾಯ ಮಾಡಿದ್ರು ನನಗೆ, ರೊಕ್ಕ ಸಹಾಯ ನಮ್ಮ ದೋಸ್ತರು ಮಾಡಿದ್ರು. ಅದ್ರ ಮ್ಯಾಗ ನಾನು ಇಷ್ಟೆಲ್ಲ ಮಾಡೋಕ್ಕೆ ಸಾಧ್ಯ. ಆದ್ರೇನು ಎಲ್ಲರೂ ಮಾಡೋಕ್ಕೆ ಕಷ್ಟ. ಒಬ್ಬವ ಈಗ ನಾನು ಗೆಲ್ತೀನಿ ಅನ್ನೋ ನನಗೆ ಗೊತ್ತೈತಿ, ನಾ ಏನು ಮಾಡಿದ್ರೆ ನನಗೆ ಗೊತ್ತೈತಪ್ಪ, ಮಾರ್ಕೆಟ್ ಹೆಂಗೆ ಮಾಡೋದು ಗೊತ್ತೈತಿ, ಬಜಾರಿನ ನಿಂತು ಮಾರೋದು ಗೊತ್ತೈತಿ, ಎಲ್ಲ ಗೊತ್ತೈತಿ, ನಾನು ಮಾಡ್ತೀನಿ. ಅಕಸ್ಮಾತ್ ಅದ ಯಾರಾದ್ರೆ ಆದ್ರೆ ಈಗ ನೀವು ನೋಡಾಕತ್ತಿರಿ, ಯಾರೋ ಒಬ್ಬರು ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ಬೋದು, ಡಾಕ್ಟರ್ ಆಗಿರ್ಬೋದು, ನೋಡ್ತಿರ್ತಾರೆ ಅವರು ಇಷ್ಟ ಹಿಂಗೆ ಆಯ್ತು ಬಿಡು ಹಾಕ್ಬಿಡೋಣ ದುಡ್ಡು ಅಂತ ಹಾಕ್ತಾರೆ. ಹಾಯ್ ಕ್ಯಾಶ್ ಮಾಡೋಕೆ ಹೋದ್ರೆ ಆಗತ್ತಂತೆ, ಬಜಾರ್ ನಿಂತು ಮಾರಕ್ಕೆ ಬರುತ್ತಂತೆ ಅಲ್ವಾ. ಹಾಗಾಗಿ ಅದರಿಂದ ನೋಡಿರಿ ಇಷ್ಟು ಸಾಲ. ಮತ್ತು ಒಳ್ಳೆ ಇದೊಂದು ಬಿಸ್ನೆಸ್ ಇದು, ಒಮ್ಮೆಲೆ ನಾವು ನೋಡಿರಿ ಸಾಲದಾಗ ನೋಡಿರಿ 1.5 ಲಕ್ಷ ಬಂತಾದ್ರೆ 30,000 ರೂಪಾಯಿ ತೆಗೀರಿ ನೀವು. ನಾನು ಬಡ್ಡಿ ಹೆಂಗೆ ತೊಗೊಂಡಿಲ್ಲ, ಭಾಳ ಒಂದು ಕಡಿಮೆ ಬಡ್ಡಿ ಅಂತ ಹೇಳ್ಬೋದು. ಒಂದು 30,000 ಅಂತಂದ್ರೆ ಅದ್ರ ಒಂದು 15,000 ಅಂತಲೇ ಇಟ್ಕೋರಿ, ಅದರ ತೆಗೀರಿ. ತೆಗೆದು ಕಾಶ್ ಮಾಡಿದರೂ 1 ಲಕ್ಷ ರೂಪಾಯಿ ನಾನು ಸಾಲವನ್ನು ಹರಿಬೋದು. ಹಾಗೆ 1 ಲಕ್ಷ ಮಾಡ್ತಾ ಮಾಡ್ತಾ ಮುಂದೆ ಬರೋದಪ್ಪ, ಪ್ರಯತ್ನ ಇರ್ಬೇಕು, ದೇವ್ರು ಕೊಟ್ಟ ಕೊಡ್ತಾನೆ ಅವನೇ. ಈ ಶೆಡ್ಡಿಗೆ 1.5 ಲಕ್ಷ ರೂಪಾಯಿ ಖರ್ಚು ಮಾಡಿದೆ, ನಾನು ಸ್ವಲ್ಪ ದುಡ್ಡು ಇತ್ತು ಶೆಡ್ಡಿಗೆ 1.5 ಲಕ್ಷ ರೂಪಾಯಿ ಖರ್ಚು ಮಾಡಿದೆ, ಹಂಗೆ ಒಂದು ಸ್ವಲ್ಪ ಬೇರೆ ಬೇರೆ ಏನೋ ಮಾಡಿ ಕ್ಯಾಶ್ ಸ್ವಲ್ಪ ಕಳ್ಕೊಂಡೆ. ಹಾಗೆ ಸಾಲ ಮಾಡಬೇಕು, ಮತ್ತೇನು ಮಾಡಲಿಕ್ಕಂದ್ರೆ ಮಾಡಲೇಬೇಕಲ್ಲ, ಏನೂ ಮಾಡಿಲ್ಲ ಅಂದ್ರೆ ಆಗೋದಿಲ್ಲ. ಈಗಿನ್ನೆಲ್ಲ ನಾನು ನಿಮ್ಮ ಹತ್ರ ಹೇಳ್ತೀನಿ, ಯಾಕಪ್ಪ ಅಂದರೆ ನೀವೇ ಅಲ್ಲ ನನ್ನ ಏನು ಹೇಳ್ಬೇಕ, ನನಗೆ ನೀವೇ ಅಲ್ಲ, ನನಗೆ ಸಂಬಂಧಿಕರು ನೀವೇ, ದೋಸ್ತರು ನೀವೇ. ನಿಮ್ಮ ಹತ್ರ ಹೇಳಿದ್ರೆ ನನಗೇನೈತಿ, ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನನ್ನ ಕರೆ ಹೇಳ್ಬೇಕಂದ್ರೆ ನಾನು ಯಾರ ಜೊತೆ ಮಾತಾಡೋಂಗಿಲ್ಲ. ನಾನು ಆತು, ನನ್ನ ಮನೆ ಆತು,
ಇಷ್ಟ. ಅದು ಬಿಟ್ಟು ನೀವು ಆಯ್ತು, ನನ್ನ ಯೂಟ್ಯೂಬ್ ಆಯ್ತು, ಯೂಟ್ಯೂಬ್ ಫೇಸ್ಬುಕ್ ಆಯಿತು ಇಷ್ಟ. ನಾ ದಡ್ಡಿಯಿಂದ ಬಿಟ್ಟನಪ್ಪ ಅಂದ್ರೆ ಸೀದಾ ಮನೆಗೆ, ಮನೆ ಬಿಟ್ಟನಪ್ಪ ದಡ್ಡಿಗೆ, ಅದು ಬಿಟ್ಟನಪ್ಪ ಯಾರೋ ದೋಸ್ತರು ಬಂದ್ರಪ್ಪ ಬಜಾರಿಗೆ ಹೋಗ್ತೀನಿ. ಬಜಾರ್ ಆತಪ್ಪ ಅಂದ್ರೆ ಮಷಿನ್ ಸೇಲ್ ಮಾಡ್ತೀನಿ. ಯಾರಿಗಾರು ಮಷಿನ್ ಬೇಕಂದ್ರೆ ಮಷಿನ್ ಕೊಡ್ತೀನಿ. ನಿಮಗೂ ಮಷಿನ್ ಬೇಕಂತ ನನಗೆ ಕಾಂಟ್ಯಾಕ್ಟ್ ಮಾಡಿರಿ, ನಾನು ನಿಮ್ಗೆ ಕಟ್ ಕಳಿಸ್ತೀನಿ. ಇಷ್ಟಂದರೂ ನಾನು ಮಾಡ್ತೀನಿ. ಈಗ ನೋಡಿರಿ, ತುಮಕೂರಿನ ಫೋನ್ ಮಾಡಕತ್ತಾರ, ಅವ್ರಿಗೂ ಮರಿಬೇಕಂತ ದೋಸ್ತರು. ಮರಿದು ಭಾಳ ತ್ರಾಸ ಐತ್ರಿ, ಮರಿ ಎಲ್ಲನೂ ರೇಟ್ ಜಾಸ್ತಿ ಆಗ್ಬಿಟ್ಟು ಏನು ಮಾಡೋಕೆ ಬರಲ್ಲ. ತುಮಕೂರಿನ ಅದರ ಬೇಕಾದ್ರೆ ಅಲ್ಲಿ ನಮ್ಮ ನಾಗಮಂಗಲ ದೋಸ್ತ, ನಾನು ಅಲ್ಲಿ ಮರಿ ಕಳಿಸಿ ನೋಡಿರಿ, ಹೋಗಿ ಕ್ಯಾಶ್ ನೋಡ್ರಿ ಅಂತ ಹೇಳ್ತೀನಿ. ಮಾತಾಡ್ಯಾ ನೋಡಿ, ಕೇಳ್ತೀರ್ಯಾ ಕೇಳ್ರಿ. ಹಲೋ, ಹಾಂ ಸರ್, ನಮಸ್ಕಾರ ರೀ. ಹ್ಞೂ ರೀ, ಕೊಡೋದ ನೋಡ್ರಿ ಸರ್. ಮರಿ ಅವು 45 ಮರಿ ಅದ ನೋಡ್ರಿ ಸರ್. ಎಷ್ಟು ಬೇಕು ಸರ್ ಮರಿ? ಹಾಂ ಹ್ಞೂ ರೀ. ಹಾಂ ಸರ್, ಸರ್ ಈ ಅಮ್ಮಿನ ಗಿಡದೊಳಗೆ ಏನು ನಡೆಯಕತ್ತೈತೆ ಅಂದ್ರೆ ಸರ್, ಒಂದು 15-16 ಕೆ ಜಿ ಮರಿ ಎಲ್ಲ 8,000 ಮಟ ನಡೀತೈತೆ ನೋಡ್ರಿ. ಹಾಂ ಸರ್. ಸರ್ ನಮ್ಮದು ಬಲ್ಕ್ ಆಗಿ ತೊಗೊಂತೀರಿ ಅಂದ್ರೆ ಒಂದು 9 ಮ್ಯಾಗ ವ್ಯವಹಾರ ಆಗುತ್ತೆ ನೋಡ್ರಿ. 45 ಮರಿನ ತೊಗೊಂತೀನಿ ಅಂದ್ರೆ 9 ಮ್ಯಾಗ ವ್ಯವಹಾರ ಆಗುತ್ತೆ. ಕರಿ ಮರಿ ಮಾತಾಡೋಣ ಅಂತ ಅಲ್ರಿ, ನೀವು ಬೇಕಾದ್ರೆ ಬರ್ರಿ ನೋಡೋಣಂತ. ಅಲ್ಲೇ ನಾಗಮಂಗಲದಾಗ ಅದಾವ ರೀ ಅವ, ಮಂಡ್ಯ. ಹೌದು, ನಿನ್ನೆ ಕಳಿಸ್ಕೊಡೇನ್ರಿ ಶನಿವಾರ. ಹಾಂ, ಬೇಕಾದ್ರೆ ನೀವು ಹೋಗಿ ಕ್ಯಾಶ್ ನೋಡ್ರಿ ಸರ್. ನಿಮ್ಗೆ ಸಾರ ಸಾಟ್ ಹೊಡೆದ್ರೆ ಒಂದು 15 ಕೆ ಜಿ ಬರ್ಬೋದು ರೀ ಮರಿ. ಹ್ಞೂ, ಹೆಚ್ಚು ಕಡಿಮೆ ಅಷ್ಟು ಬರ್ಬೋದು. ಸರಿ, ನಿಮ್ಗೆ ಕೊಡ್ಲ ಸರ್ ನೋಡ್ರಿ, ಹೋಗಿ ಕ್ಯಾಶ್ ನೋಡ್ರಿ. ಹಾಂ ಹ್ಞೂ ರೀ, ಅದ ಗೊತ್ತೈತೆ ನನಗೆ, ಗೊತ್ತೈತೆ. ಹೌದು ರೀ, ಹೌದು ರೀ. ಸರಿ ನೋಡ್ರಿ, ನಿಮ್ಗೆ ಎಷ್ಟು ಮರಿ ಸೆಲೆಕ್ಷನ್ ಆಗುತ್ತೆ, ಅದು ಸೆಲೆಕ್ಷನ್ ತೊಗೊಂಡ್ರೆ ಏನಾಗುತ್ತಪ್ಪ, ಸ್ವಲ್ಪ ರೇಟ್ ಜಂಪ್ ಆಕತ್ರಿ. ಬೇಕಾದ್ರೆ ನೀವು ಎಲ್ಲ ತೊಗೋತೀರಿ, ಎಲ್ಲ ತೊಗೋಬೋದು. ಸೆಲೆಕ್ಷನ್ ತೊಗೊಂಡ್ರಪ್ಪ ಅಂದ್ರೆ ಸ್ವಲ್ಪ ಜಾಸ್ತಿ ಆಗತ್ತೆ ರೇಟ. ನೋಡ್ರಿ, ನಂಬರ್ ಕೊಟ್ಟಿರಿ, ಮೆಸೇಜ್ ಮಾಡಿ ಸರ್, ಆಯ್ ಅಂತೇಳಿ ನಿಮ್ಗೆ ಕಳಿಸ್ಕೊಡ್ತೀನಿ, ಮಾತಾಡ್ರಿ. ಕಳಿಸಿರೇನ್ರಿ, ನಾನು ನಿಮ್ಗೆ ಕಳಿಸ್ತೀನಿ ತೋರಿಲ್ಲ ಸರ್. ಸರಿ, ಅವ್ರು ಫೋನ್ ಮಾಡಿಬಿಟ್ರೆ ಕಳಿಸೇ ಬಿಡ್ತಾರೆ ಅವರು. ಬೇಕಾದ್ರೆ ನೀವು ಅಲ್ಲೇ ಲೋಕಲ್ ಅಲ್ಲೇ ಇದ್ರಪ್ಪ ಅಂತ ಹೋಗಿ ನೋಡ್ಕೊಂಬರ್ರಿ. ಓಕೆ ಸರ್, ಕಳಿಸ್ತೀನಿ ಅಲ್ರಿ. ಸರಿ ಸರ್, ಓಕೆ ಸರ್, ಓಕೆ ಸರ್, ಓಕೆ ಸರ್. ನೋಡ್ರಿ ದೋಸ್ತರ, ಹಿಂಗೆ ನಿಮ್ಮ ಕೂಡ ಮಾತಾಡ್ಕೊಂತ ಮಾತಾಡ್ಕೊಂತ, ಇಲ್ಲಾಂದ್ರೆ ಒಂದಿಷ್ಟು 5 ಜನ ಫೋನ್ ಮಾಡ್ಯಾರ ನನಗೆ. 5 ಜನ ಫೋನ್ ಮಾಡ್ಯಾರ. ಹಂಗೆ ದೋಸ್ತರ, ಮರಿ ರೇಟ್ ಅಂತೂ ಕಡಿಮೆ ಇಲ್ಲ, ಮರಿ ರೇಟ್ ಐತೆ. ಏನೇ ಆಗಲಿ ಮುಖ ನೋಡಿ ಮಳೆ ಹಾಕ್ಬಾರ್ದು. ಹಿಂಗೆ ಮನುಷ್ಯ ನೋಡೋಣ, ಹೆಂಗಿರ್ತಾನಪ್ಪ, ನೀಟ್ ಇರ್ತಾನೆ. ಓ, ಎಷ್ಟು ಅನಾವತ್ತದನಲ್ಲಪ್ಪ ಇವ ಅಂತೇಳಿ. ಆದರೆ ಅವ್ನು ಒಳಗೊಂದು ಹೋಗ ಗೊತ್ತ. ಈಗ ನೋಡಿರಿ, 1.5 ಲಕ್ಷ ನೋಡಿ ಕ್ಯಾಶಿ ನಾವು ಮಳೆ ಹಾಕ್ಬಾರ್ದು, ರೊಕ್ಕ ನೋಡಿ ಮಳೆ ಹಾಕ್ಬಾರ್ದು ಅಂತಾರಲ್ಲ. ಇವ 1.5 ಲಕ್ಷ ಹೊಡೆದ್ನಲ್ಲೋ ಮರೆ, ಅವ್ನು ಅವ್ನ ಹಿಂದೆ ಎಷ್ಟು ಕಷ್ಟ ಐತಿ, ಎಷ್ಟು ಸಾಲ ಮಾಡ್ಕೊಂಡಣ, ಎಷ್ಟು ಮರಿ ಸತ್ತವು, ಎಷ್ಟು ಮರಿ ತ್ರಾಸನಾಗಿದ್ದು, ಎಷ್ಟು ದಿನ ನಿದ್ದೆ ಮಾಡಿದವ, ಎಷ್ಟು ದಿನ ರಾತ್ರಿ ಎದ್ದೆದ್ದು ಓಡಾಡೋಗ್ಯನ, ಇದೆಲ್ಲ ಭಾಳ ಬಜ್ಜಿರ್ತೈತೆ. ಪಾಪ ಈ ವರ್ಷ ಏನೇ ಆಗಲಿ ಬಕ್ರೀದಿಗೆ ಸ್ವಲ್ಪ ಪ್ರಾಬ್ಲಮ್ ಆಯ್ತು. ಯಾಕೆ ಮಾರಿಲ್ಲ ಮರಿ, ಮಾರಲಾರಕ್ಕೂ ಒಂದು ಕಾರಣ ಐತಿ. ಯಾಕಪ್ಪ ಅಂದ್ರೆ ಫೋನ್ ಮಾಡ್ತಿದ್ರಲ್ಲ ಎಲ್ಲರೂ, ಫೋನ್ ಮಾಡಿ ಏ ಗುರು ಅದನ್ನು ಬಿಟ್ಟವ್ರ ಗುರು, ಇದನ್ನು ಬಿಟ್ಟವ್ರ ಗುರು, ಅದನ್ನು ಮಾಡ್ತಾರೆ ಇದನ್ನು ಮಾಡ್ತಾರೆ ಅಂತ ಹೆಚ್ಚಾಗೈತೆ. ಅದರಿಂದಾಗಿ ಮರಿ ಮಾರಿಲ್ಲ. ಮತ್ತು ಇನ್ನೊಂದು ಏನು ಹೇಳ್ತಾರಪ್ಪ ಅಂತಂದ್ರೆ, ಆ ಕಡೆಯಿಂದ ಒಂದು ಬರುವಂಥ ಮಾತು, ಏ ರೇಟ್ ಎಲ್ಲರೂ ಮಾತಾಕೊಂಬಿಟ್ಟು ಜಾಸ್ತಿ ಮಾಡಿಬಿಟ್ರೆ ರೇಟ್ ಆದರೂ ಮರಿದು ಅಂತೇಳೆ. ಅವ್ರಿಗೇನು ಗೊತ್ತತ್ರಿ, ಅದಕ್ಕೆ ಫೀಡಿಂಗ್ ಹಾಕಿದ್ದು ಗೊತ್ತಾ, ಒಂದು ಕೆ ಜಿ ಮೆಕ್ಕೆಜೋಳಕ್ಕೆ ಎಷ್ಟಂತ ಗೊತ್ತನ್ರಿ, ಒಂದಿಷ್ಟು ಹೊಟ್ಟೆ ತರ್ಬೇಕಂದ್ರೆ ಎಷ್ಟು ಗೊತ್ತಾ. ನನ್ನ ವಿಡಿಯೋನ ನೋಡಿರ್ತೀರಿ ನೀವು, 100,000 ಹೊಟ್ಟು, 70,000 ಹೊಟ್ಟು, ಅದು ಗೊತ್ತಾ. ಮತ್ತು ಅದೊಂದು ಇದು ಏನು ಯಾವುದು ಗೊತ್ತಿಲ್ಲ, ಒಟ್ಟು ಎಲ್ಲ ಅಂದ್ಕೊಂಬಿಡ್ತಾರೆ, ಏ ಈ ಸರಿ ರೇಟ್ ಜಾಸ್ತಿ ಮಾಡಿಬಿಟ್ಟವ್ರೆ. ಮಟನ್ ರೇಟ್ ಎಷ್ಟು ಐತೆ ರೀ? 800 ರೂಪಾಯಿ ಐತೆ ಅಂತ ಬೆಂಗಳೂರಿನಾಗ. ಇಲ್ಲಿ ನಮ್ಮ ಊರಾಗನ 600-650 ರೂಪಾಯಿ ಐತೆ ಅಲ್ವಾ? ಒಟ್ಟು ಈ ಥರ ಆಗಿ ಈ ಸಲ ರೈತರಿಗೆ ಭಾಳ ಹೊಡೆದು ಕೂತ. ನಾನು ಹೇಳೋದಿದ ಒಂದು, ಯಾರು ಯಾವುದು ಒಂದು ರೂಟ್ನಾಗ ಜಗ್ಗ ಮಂದಿ ಹೊಟ್ಟಿರ್ತಾರೆ ನೋಡ್ರಿ, ಆ ರೂಟ್ ಬಿಟ್ಟು ಬಿಡ್ಬೇಕು ನಾವು. ಯಾಕಪ್ಪ ಅಂದ್ರೆ ಈಗ ಹೈವೇ, ಈಗ ನೋಡ್ರಿ ನಮ್ಮ ಊರಿಂದ ಬದಂಗೆ ಹೋಗ್ಬೇಕಪ್ಪ ಅಂದ್ರೆ 1 ರೂಟ್ ಹೈವೇ ಐತೆ, ಆ ಹೈವೇ ರೂಟ್ ಐತೆ. ಎಲ್ಲರೂ ಅದರಿಂದ ಹೋಗ್ತಾರೆ, ಹಿಂಗಾಗಿ ಹೋಗ್ಬೇಕು 1 ಕಿಲೋಮೀಟರ್ ಜಾಸ್ತಿ ಆಗುತ್ತೆ. ಅಕಸ್ಮಾತ್ ಅದೇ ಶಾರ್ಟ್ಕಟ್ನಾಗ ಹೋದಂದ್ರೆ ಶಾರ್ಟ್ಕಟ್ ಯಾರೊಬ್ಬರು ಇಲ್ಲ, ಆರಾಮ ಬಿಡ್ತಾನೆ, ದೊಡ್ಡ ಹೋಗ್ಬಿಡ್ತಾನೆ. ಹಂಗೆ ದೋಸ್ತರ, ಮನುಷ್ಯ ಯಾವತ್ತೂ ಯೋಚನೆ ಮಾಡ್ಬೇಕಪ್ಪ ಅಂತಂದ್ರೆ, ಒಂದು ಕಡೆ ಯಾವುದು
ನಮ್ಗೆ ಇದು ಅನ್ಸುತ್ತೆ ಅದ ಕಡೆ ಹೋಗ್ಬೇಕು. ಈಗ ನೋಡ್ರಿ ನಮ್ಮ ತಮ್ಮ ಹೊಲ ಕೆಲಸ ಮಾಡ್ತಾನೆ, ಅವ ಒಂದು 7 ಎಕರೆ ಹೊಲ ಮಾಡಕತ್ತಾನೆ. ಎಲ್ಲರೂ ಏನು ಮಾಡಿದಾಗ ಎಲ್ಲರೂ ಕಬ್ಬು ಹಾಕ್ಯಾರ ನಮ್ಮೂರಾಗ. ನಾನು ಅಂದೆ ಇಲ್ಲೇ ಕಬ್ಬು ಹಾಕಿಲ್ಲ, ನೀವು ಒಂದು ಕೆಲಸ ಮಾಡ, ಗೋಂಜಾಳ ಯಾರು ಹಾಕಿಲ್ಲ ಗೋಂಜಾಳ ಹಾಕಪ್ಪ, ಮೆಕ್ಕೆಜೋಳ ಹಾಕ ಅಂತಂದೆ. ಅಂದೆ ಯಾಕೋ ನಾನು ಇಲ್ಲಿ ನೋಡೋ ಎಷ್ಟು ಕಬ್ಬು ಎಷ್ಟು ಬಂದಿವೆ, ಎಲ್ಲ ಕಡೆ ಕಬ್ಬು ನಾನು. ಹೌದಲ್ಲ, ಎಲ್ಲ ಕಡೆ ಐತಿಲ್ಲ, ಹಾಗಾಗಿ ನೀನು ಗೋಂಜಾಳ ಹಾಕು. ಗೋಂಜಾಳ ಆದ್ಮೇಲೆ ಶೇಂಗಾ ಹಾಕು, ಶೇಂಗಾ ನಮಗೆ ಹೊಟ್ಟಾಗತ್ತೆ ಅಂತೇಳಿ ಈ ಥರ ಹೇಳಿ. ಎಲ್ಲರೂ ಹೋಗೋದ್ರೊಳಗೆ ದಾರಿ ಒಳಗೆ ನಾವು ಹೋಗಬಾರ್ದು, ನಮ್ಮ ರೂಟ್ ಸ್ವಲ್ಪ ಚೇಂಜ್ ಮಾಡಬೇಕು. ಮಣ್ಣು ಏನು ಮಾಡಿದ್ರಪ್ಪ ಅಂತಂದ್ರೆ ಎಲ್ಲರೂ ಟೊಮಾಟಿನ ಹಾಕಿಬಿಟ್ರು, ಟೊಮೆಟೋನ ಹಾಕಿಬಿಟ್ರು ಹೊಲಕ್ಕೆ. ನಮ್ಮ ತಮ್ಮನೇ ಏನು ಟೊಮೆಟೊ ಹಾಕಿಬಿಟ್ಟ, ರೇಟ್ ಏಕ್ದಮ್ ಬಿದ್ದು ಬಿಡ್ತು. ಹೌದಾ, ಬಿತ್ತು ಈಗ ಏನು ಮಾಡಿದಪ್ಪ ಅಂತಂದ್ರೆ ಅವು ಭಾಳ ಮಾನಸಿಕ ಆಗ್ಬಿಟ್ಟ. ಮಾನಸಿಕಾಗಿ ನಮ್ಮ ಅವರೆಲ್ಲ ಇದು ಮಾಡ್ಕೆ, ಏ ಟೊಮಾಟಿ ಬೇಡ ಅದ್ರ ಸವಾಸ್ ತೆಗೆದುಬಿಡಂದ್ರು, ಅವು ಎಲ್ಲರೂ ತೆಗೆದುಬಿಟ್ರು. ಈಗ ಟೊಮೆಟೊ ರೇಟ್ 90 ರೂಪಾಯಿ 100 ರೂಪಾಯಿ ಆಗಿಬಿಡುತ್ತೆ ಕೆ ಜಿ ವಾ ಅಂತ. ಶೇ ನಾನು ಅದನ್ನ ಯಾಕೆ ಮಾಡಲಿಲ್ಲ ಅಂತ. ಹಂಗೆ ದೋಸ್ತ ಒಟ್ಟು ಮಾಡಬಾರ್ದು. ಈ ವರ್ಷ ನೋಡ್ರಿ ಬಕ್ರೀದ್ ಬಿದ್ದು ಹೋಗಿತ್ತು ಅಲ್ವಾ. ಈಗ ಆಲ್ಮೋಸ್ಟು ನಾವು ಅನ್ಕೊಂಡು ಎಲ್ಲರೂ ಮರಿ ಸಾಕೋದು ಬಿಟ್ಬಿಡ್ತಾರೆ ಅಂತ ಹೇಳಿ ಕೇಶೆ. ಹಾಂ, ಬಿಟ್ಬಿಟ್ರಪ್ಪ ಅಂತ ಅಂದರೆ ಯಾರು ಟಗರ್ ಮರಿ ಬಕ್ರೀದನ್ನು ಸಾಕಿರ್ತಾನೆ ಅವು ಫುಲ್ ಡಿಮ್ಯಾಂಡ್ ಆಗಿಬಿಡ್ತೈತೆ. ಹಂಗೆ ಓಕೆ, ನಿಮ್ಗೇನು ಇದ್ರ ವೀಡಿಯೋದೊಳಗೆ ಒಂದು ಸಂದೇಶ ಸಿಕ್ಕಂತ ಅಂತೀನಿ ನಾನು ಅನ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಈ ಒಂದು ವಿಡಿಯೋಕ್ಕೆ ಲೈಕ್ ಮಾಡಿರಿ. ನಿಮಗೆ ಈ ಒಂದು ಮಾತಿನಿಂದ ಬೇಜಾರಾಗಿತ್ತಂದ್ರೆ ಕ್ಷಮೆ ಇರಲಿ. ಮತ್ತು ಹಂಗೆ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ನೂ ಮಾಡಿರಿ. ನಾನು ವಿಡಿಯೋ ಮುಗಿಸಕತ್ತೀನಿ. ನಮಸ್ಕಾರ.